ಇದೇಕಕ್ಕೆ ನಮ್ಮ ಗಾಯಕೋಡ ಅವರು ಹೇಳಿದಂಗ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಂದ್ರ ರಮೇಶ್ ಜಾರಕಿಹೊಳಿ ಅವರು ಶ್ರೀಮಂತ ಪಾಟೀಲ್ ಮಹೇಶ್ ಕುಮಟೋಳಿ ಈ ಮೂರು ಜನ ನೇತೃತ್ವ ವಹಿಸಿರತ್ತೆ ಹೇಳಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು ಅದರಲ್ಲಿ ಕೆಲವೊಂದು ನಮಗೆ ಅನ್ಯಾಯ ಆಗಿದಾವ ಅದಕ್ಕೆ ಅನ್ಯಾಯ ಸರಿಪಡಿಸ್ಕೊಳ್ಳೋಣ ಯಾಕಂದ್ರ ಈಗ ನಮ್ದ ಸರ್ಕಾರ ನಮ್ದ ಪಾರ್ಟಿ ನಮ್ಮ ಏನೇ ಜಗಳಿದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಕುಂತು ಚರ್ಚೆ ಮಾಡ್ಕೊಳ್ಳೋಣ ಯಾಕಂದ್ರೆ ಶ್ರೀಮಂತ ಪಾಟೀಲ್ ಮಂತ್ರಿಗಿರಿ ತೆಗೆದಿದ್ದಕ್ಕೆ ಅತ್ಯಂತ ನೋವು ನಮಗಾಗಿದೆ ಯಾಕಂದ್ರೆ ಶ್ರೀಮಂತ ಪಾಟೀಲ್ ಅವ್ರನ್ನ ಬಿಜೆಪಿಗೆ ನಾವು ಸ್ವತಃ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ ಎಂ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡ್ಕೊತ ಅದಕ್ಕೆ ಯಾಕಂದ್ರೆ ನಾವು ಹೇಳಿ ಯಾಕಂದ್ರೆ ಒಂದು ಸಮಾಜದ ಪ್ರತಿನಿಧಿ ಒಬ್ಬ ಮಂತ್ರಿ ಒಂದು ಕ್ಯಾಬಿನೆಟ್ದಾಗ ಇದ್ರೆ ಅದ್ರ ಸಮಾಜ ಬಗ್ಗೆ ಆಗ ಹೋಗಬೇಕು ಅನುಕೂಲ ಆಗ್ತೈತೆ ಅದಕ್ಕೆ ಒಬ್ಬರು ಆ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ಸಮುದಾಯದ ಒಬ್ಬರು ಸಚಿವರು ಇರಬೇಕು ನಿಗಮ ಚೇರ್ಮನ್ ಇರಬೇಕು ಸಮುದಾಯದ ಪ್ರತಿನಿಧಿಗಳು ಶಾಸಕರಾಗಬೇಕು ಚುನಾಯಿತ ಪ್ರತಿನಿಧಿ ಆಗಬೇಕು ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಖಂಡಿತ ಕೆಲಸ ಮಾಡೋಣ ತಾವೆಲ್ಲರೂ ಇದೇಗ ರಮೇಶ್ ಜಾರಕಿಹೊಳಿ ಗೋಕಾಕಲ್ಲಿ ಆರ್ಗುಂಟೆ ಜಮೀನನ್ನು ಕೊಟ್ಟು ಇಲ್ಲಿ ಹೇಳಿದಾರು ಮತ್ತು ತಾವೇನು ಎರಡು ಬೇಡಿಕೆಯಲ್ಲಿ ಇಟ್ಟಿದ್ರೆ ಅದನ್ನು ಖಂಡಿತ ಅವ್ರು ನೆರವೇರಿಸುವಂತ ಹೇಳಿದ್ರೆ ಒಂದು ಬೇಡಿಕೆ ಕೊಟ್ಟಿದ್ದರು ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಸುವರ್ಣಸೌಧದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಸ್ಟ್ಯಾಚು ಆಗಬೇಕಂದ್ರೆ ಖಂಡಿತ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಯಾಕಂದ್ರೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಯಾವ ಸಮುದಾಯಕ್ಕೆ ಸೇರಿದ್ರು ಇಡೀ ಭಾರತ ದೇಶಕ್ಕೆ ಸೇರಿದಂತ ಯಾಕಂದ್ರೆ ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ದೇಶದಲ್ಲಿ ಹಿಂದುತ್ವ ಉಳಿಬೇಕಂದ್ರೆ ಶಿವಾಜಿ ಮಹಾರಾಜ್ ಅವರ ಪಾತ್ರ ಬಹಳ ಮುಖ್ಯ ಐತಿ ಅದಕ್ಕೆ ನಾವು ಅವರು ಸ್ಟ್ಯಾಚು ಆಗಲೇಬೇಕು ಇದು ಆ ಜಾತಿ ಈ ಭಾಷೆಗೆ ಸಂಬಂಧ ಇಲ್ಲ ಅದಕ್ಕೆ ಶಿವಾಜಿ ಮಹಾರಾಜ್ ಅವ್ರು ಮಾಡೋದು ನಾವು ಸರ್ಕಾರದಲ್ಲಿ ಖಂಡಿತವಾಗಿ ಹೋರಾಟ ಮಾಡ್ತೀವಿ ಮತ್ತು ಸಮಾಜದ ಏನು ಕೆಲವೊಂದು ಆಗಬೇಕಂತ ಕೆಲಸ ಯಾಕಂದ್ರೆ ಇದೇಗ ಯಾಕಂದ್ರೆ ಅಧ್ಯಕ್ಷ ಇದ್ದಂಗು ಶಾಸಕ ನಮ್ಮ ರಮೇಶ್ ಜಾರಕಿಹೊಳಿ ಏನಂಗ ತಾವು ನಿರ್ಣಾಯಕರು 75 ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಸಮುದಾಯದ ಜನ ತಾವು ತಂದೆ ತಾಯಿ ತಾಯಂದ್ರು ತಾವೆಲ್ಲರೂ ಯಾವ್ದು ಓಟ್ ಹಾಕ್ತೀರಿ ಹಂಗೆ ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ಐತೆ ಅದೆಲ್ಲ ಯಾಕಂದ್ರೆ ಅದಕ್ಕೆ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿ ಅದಕ್ಕೆ ಮರಾಠ ಸಮುದಾಯ ಜನ ನಮ್ಮಿಂದ ಯಾವತ್ತೂ ದೂರ ಆಗೋದು ಬೇಡ ಅವ್ರು ನಮ್ಮವರು ಅವ್ರು ನಮ್ಮ ಜೊತೆಗೆ ಇಟ್ಕೊಂಡು ಅವ್ರು ಕೆಲಸ ಮಾಡಿಕೊಟ್ಟು ಅವ್ರ ಪ್ರೀತಿ ಗಳಿಸೋಣ ಅಂತೇಳಿ ನಾವು ಖಂಡಿತ ನಿಮ್ಮ ಇದು ಬರ ಇದು ನಿಮ್ಮ ಜೊತೆ ಸಮಾಜ ಜೊತೆ ನಿಂತು ನಾವು ಕೆಲಸ ಮಾಡ್ತೇವೆ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಇನ್ನು ನಮ್ಮ ಅರಮಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಮ್ಮ ಯಾವ ಸಮುದಾಯ ಕೆಲಸ ನಾವು ಎಲ್ಲನೂ ಅವ್ನು ಮಾಡಿಕೊಟ್ಟಿದ್ದು ಮುಂದಿನ ದಿನಮಾನದಲ್ಲಿ ಆ ಕ್ಷೇತ್ರದಲ್ಲಿ ಮರಾಠ ಸಮುದಾಯ ಜನ ಏನು ಹೇಳಿದ್ರು ನಾವು ಕೆಲಸ ಮಾಡಿ ಗಟ್ಟಿದ್ವಿ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಮರಾಠ ಸಮುದಾಯದ ಜನ ತಾವೆಲ್ಲರೂ ಗಟ್ಟಿಯಾಗಿ ನಿಂತು ಸಂಘಟನೆ ಮಾಡೋಣ. ಯಾಕಂದ್ರೆ ಚುನಾವಣೆ ಮತ್ತೊಂದು ಬೇರೆ ಪ್ರಕ್ರಿಯೆ ಬರ್ತೈತೆ, ಸಮಾಜ ಸಂಘಟನೆ ಮತ್ತೊಮ್ಮೆ ಅದು ಚುನಾವಣೆ ಮುಗಿದ ನಂತರನೂ ನಮ್ಮ ಸಂಘಟನೆ ನಮ್ಮ ಹೋರಾಟ ಇಲ್ಲೇ ನಿಲ್ಲಿಸ್ಬೇಡ, ಮುಂದುವರ್ಸೋಣ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ಒಕ್ಕಟ್ಟಾಗಿ ಅಣ್ಣತಮ್ಮರಿಗೆ ಬಾಳಿ ಬದುಕುವಂಥ ಕೆಲಸನ ಮಾಡೋಣ. ಅದಕ್ಕೆ ತಮ್ಮ ಸಮುದಾಯಕ್ಕೆ ಆ ಭಗವಂತ ಪರಮಾತ್ಮ ಒಳ್ಳೆಯದ ಮೇಲೆ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ನನ್ನ ಇಲ್ಲಿ ಕರೆದು ಸತ್ಕಾರ ಮಾಡಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಮರಾಠ ಬಂಧುಗಳಿಗೆ ತಾಯಿ ನಮ್ಮನ್ನಂದ್ರೆ 2A ಸೇರಿಸ್ಬೇಕಂತ ಹೇಳಿ ಅನೇಕ ದಿನದ ಹೋರಾಟ ಇದ್ರು, ಸರ್ಕಾರ ಸ್ಪಂದಿಸ್ತಾ ಇರ್ತಾರು. ಮೊದಲು ನಾವು ಎಲ್ಲರೂ ಸೇರಿ ಪೂಜ್ಯರ ನೇತೃತ್ವದಲ್ಲಿ 2A ಸೇರುವಾಗ ನಾವು ಪ್ರಯತ್ನ ಮಾಡೋಣ ಸ್ವಾಮಿ ಪೂಜ್ಯ ಸ್ವಾಮೀಜಿಯವ್ರು. ಯಾಕಂದ್ರೆ ಮೀಸಲಾತಿ ಸಿಕ್ತಂದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ಶಿಕ್ಷಣ ತಗೊಳ್ಳಕ್ಕೆ ಮತ್ತೊಂದು ಪಡ್ಲಿಕ್ಕೆ ಸಮಾಜದಲ್ಲಿರುವಂತಹ ಬಡವರಿಗೆ ಅನುಕೂಲ ಆಗುತ್ತೆ. ಮೀಸಲಾತಿ ವಿಚಾರದಾಗ ನಾವೆಲ್ಲರೂ ಸರ್ಕಾರದಲ್ಲಿ ಒತ್ತಡ ತಂದು ಆದಷ್ಟು ಬೇಗನ 2A ಮರಾಠ ಸಮಾಜನ ಸೇರಿಸ್ಬೇಕಂತ ಮೀಸಲಾತಿ ವಿಚಾರನ ನಾವು ಖಂಡಿತ ನಾವು ಹೋರಾಟ ಮಾಡ್ತೀವಿ. ಮತ್ತೆಲ್ಲರೂ ಯಾಕಂದ್ರೆ ನಮ್ಮ ಹಿರಿಯರೆಲ್ಲರೂ ಭಾಳ ದುಃಖವಾಗಿ ಮಾತಾಡೋರು, ಯಾಕಂದ್ರೆ ಸಮಾಜ ನಾವೆಲ್ಲ ಇಷ್ಟು ಬೆಂಬಲವಾಗಿ ನಿಂತರು ನಮಗಂದ್ರೆ ಕೆಲಸಗಳಾಗಿಲ್ಲ ಅಂದ್ರೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಅದೆಲ್ಲ ನಿಜ ಇದೆ. ಕೆಲವೊಂದು ವಿಚಾರನ ನಾವು ಒಪ್ಕೋಬೇಕಾಗುತ್ತೆ. ಆದ್ರೆ ನಾವು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿರ್ಬೋದು, ಯಡಿಯೂರಪ್ಪನಿರ್ಬೋದು, ಅಥವಾ ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಾವು ಪೂಜ್ಯರವರಿಗೆ ಪ್ರೀತಿಯಿಂದ ಕೇಳ್ಕೊಂಡ್ಬಿಟ್ಟು ಹೆಂಗಡ್ ಮಾಡಿ ನಮ್ಗೆ ಕೆಲಸ ಮಾಡ್ಕೊಂಡು ತಾವು ನಮ್ಮನ್ನು ಬಿಟ್ಟು ಹೋಗಬಾರ್ದು, ಬಿಜೆಪಿ ಬಿಟ್ಟು ಹೋಗಬಾರ್ದು, ನೀವು ಬಿಜೆಪಿಗೆ ಇರ್ಬೇಕು, ನೀವು ಅದಕ್ಕೆ ಬಿಜೆಪಿಗೆ ಪೂರ್ಣ ದಯ ಮಾಡಿ ಹೋಗಿ ನಾವು ಕೂಡ ನಿಮ್ಗೆ ಕೆಲಸ ಮಾಡಿ ಕೊಡ್ತೀವಿ. ಅದಕ್ಕೆ ನೀವು ಶೆಟ್ಗೊಂದು ಅಸಮಾಧಾನ ಆಗಿ ನೋಟಾಕ್ ಮಾತ್ರ ಬಟನ್ ಓದ್ತಬೇಡ ಇಲೆಕ್ಷನ್ದಾಗ, ಅದಕ್ಕೆ ತಾವು ಕಮಲ್ ಹೂಕ ಒತ್ತಿಗೆ. ಯಾಕಂದ್ರೆ ತಾವೆಲ್ಲ ಮರಾಠ ಸಮಾಜ ಜನ ಮೊದಲಿಂದ ತಾವೆಲ್ಲರೂ ಹಿಂದುತ್ವ ವಿಚಾರ ಮತ್ತೊಂದು ವಿಚಾರ ಹಿಂದೂ ಧರ್ಮದ ಪರವಾಗಿರುವಂತಹ ಸಮಾಜ ತಾವು ಹೆಚ್ಚು ಪ್ರೀತಿ ತಮ್ಮೆಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಡೆ ಇರ್ತದೆ. ಅದಕ್ಕೆ ನಾವೆಲ್ಲರೂ ಏನೇ ಸಮಾಜದಲ್ಲಿ ಅನ್ಯಾಯ ಆಗಿದ್ರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿಯವರು ಯಾಕಂದ್ರೆ ನೋಡ್ರಿ ಯಾಕಂದ್ರೆ SC ST ಮೀಸಲಾತಿನ ಯಾವ ಸರ್ಕಾರ ಮಾಡಿರಕ್ಕಿಲ್ಲ, ಮಾಡಕ್ಕೂ ಆಗಲ್ಲ ಅಂತ ಆದ್ರು ಆದರೂ ಬಸವರಾಜ ಬೊಮ್ಮಾಯಿಯವರು ಬಹಳ ಬುದ್ಧಿವಂತಿಕಿಂದ ಮೀಸಲಾತಿ ಪರ್ಸೆಂಟ್ ಹೆಚ್ಚು ಮಾಡಿರೋರು. ನಾವು ಈಗ ಅವ್ರ ಸರ್ಕಾರದಲ್ಲಿ ವಿಚಾರ ಮಾಡ್ತೀವಿ. ಯಾಕಂದ್ರೆ ಈಗ ಯಾಕಂದ್ರೆ 50% ಮೀಸಲಾತಿ ಮೀರಬಾರ್ದು ಅಂತ ಹೇಳ್ತೈತಿ. ಯಾವ್ದಾರು ಮೀರಿತಂದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬತ್ತಾರೆ. ಇಲ್ಲಿ ಕೊಟ್ಟಂಗೆ ಆಗಿರ್ಬಾರ್ದು, ಅಲ್ಲಿ ಕೊಡ್ದಂಗೆ ಹಂಗೂ ಆಗಬಾರ್ದು. ಅದಕ್ಕೆ
ಕೋರ್ಟ್ ಅಲ್ಲಿ ಸ್ಟೇ ಆಗಬರಂದ್ರೆ ನಾವೆಲ್ಲ ಸರ್ಕಾರದಲ್ಲಿ ಯಾಕಂದ್ರೆ ಈ ದೇಶದಲ್ಲಿ ಒಬ್ರ ಆತರ ಮಾಡಿದ್ರೆ ಯಾಕಂದ್ರೆ 9 ಶೆಡ್ಯೂಲ್ ಅಂತ ಹೇಳಿ ಹಾಕಿ 69% ಮೀಸಲಾತಿ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತ ಒಬ್ರು ಮಾಡಿದ್ರೆ ಈ ದೇಶದಲ್ಲಿ ಆ ಪದ್ಧತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಂದ್ರೆ ಎಲ್ಲರಿಗೂ ಮೀಸಲಾತಿ ಸಿಗ್ತೈತಿ ಇವತ್ತು ಮರಾಠ ಸಮುದಾಯ ಇರಬಹುದು ಅಥವಾ ಉಪ್ಪಾರ ಸಮಾಜ ಇರಬಹುದು ಪಂಚಮಸಾಲಿ ಸಮುದಾಯದ ಹೋರಾಟ ಮಾಡ್ತಾರೋ ಅಂದ್ರೆ ಆತರ ಮಾಡಿಬಿಟ್ರೆ ಎಲ್ಲರಿಗೂ ಅಂತ ಮೀಸಲಾತಿ ಸಿಗ್ತೈತಿ ಅನುಕೂಲ ಆಗ್ತೈತೆ ಅದಕ್ಕೆ ನಾನು ಹಿಂದಕ್ಕೆಲೇ ಒಂದು ಸಮಾಜದಲ್ಲಿ ಅಂದ್ರೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡೆ ಯಾಕಂದ್ರೆ ಎಲ್ಲರೂ ತಾವು ಮೀಸಲಾತಿ ಕೇಳಕತ್ರೆ ಅಲ್ಲಿ ಏನಾಗ್ತೈತೆ ಅಂದ್ರೆ ಒಂದು ಕುರ್ಚಿ ಕೊಟ್ಟು 20 ಮಂದಿ ಕುಂಡನಂಗ ಆಗ್ತೈತೆ ಅಂದ್ರೆ ಕುರ್ಚಿನ ಮುರಿದು ಹೋಗ್ತೈತೆ ಅಂದ್ರೆ ಮೀಸಲಾತಿನೇ ಕೆಟ್ಟು ಹೋಗ್ತೈತೆ ಅದಕ್ಕೆ ಅಂದ್ರೆ ಮೀಸಲಾತಿ ಹೆಚ್ಚು ಮಾಡಿ ತಮ್ಮನ್ನ ಒಳಗೆ ತಗೊಂಡ್ರೆ अनुकूल आते समाज का दृष्टि ना खंडित केस पूज्य नेतृत्व याकंद्रे नम ಗಾಯಗೌಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಂದ್ರೆ ರಮೇಶ್।